ಹಲೋ ಫ್ರೆಂಡ್ಸ್, ಮೊದಲನೇ ಭಾಗದ ವಿಡಿಯೋದಲ್ಲಿ ನಾನು ಹಲವಾರು ನಟರ ಬಗ್ಗೆ ಹೇಳಿದ್ದೆ. ಆದರೆ ಆ ಲಿಸ್ಟ್ ಇನ್ನೂ ಮುಗ್ದಿಲ್ಲ. ಇನ್ನೂ ಕೆಲವು ನಟರು ಈ ಲಿಸ್ಟ್ಗೆ ಸೇರ್ತಾರೆ. ಅವರಲ್ಲಿ ಮೊದಲನೇದಾಗಿ ದುನಿಯಾ ವಿಜಯ್. ಅತಿ ಕಷ್ಟದ ಜೀವನದಿಂದ ಬಂದು ಹಲವಾರು ಚಿಕ್ಕಪುಟ್ಟ ಪಾತ್ರಗಳಲ್ಲಿ ನಟಿಸಿ ಹೀರೋ ಆಗಿ ಮಾಡಿದಂಥ ಮೊದಲ ಚಿತ್ರ ಸೂಪರ್ ಹಿಟ್. ಆದರೆ ಕತೆ ಆಯ್ಕೆ ಸರಿ ಇಲ್ಲದ ಅವರ ಚಿತ್ರಗಳು ನೆಲ ಕಚ್ಚಿವೆ. ಅವರ ಫ್ಲಾಪ್ ಮೂವೀಸ್ ಲಿಸ್ಟ್: ಚಂದ, ಅವ್ವ, ಸ್ಲಂಬಾಲ, ತಾಕತ್, ದೇವರು, ಶಂಕರ್ IPS, ಕಂಠೀರವ, ವೀರಬಾಹು, ಶಿವಾಜಿನಗರ, ಸಿಂಹಾದ್ರಿ, ಆರ್ಕೆ ಸೂರಿ, ದಕ್ಷ, ರಿಂಗ್ ರೋಡ್ ಶುಭ, ದನಕಾಯನು, ಮಾಸ್ತಿಗುಡಿ ಇತ್ಯಾದಿ. ಸಾಕು, ಇನ್ನಾದರೂ ಯುವ ನಟರು ಇವ್ರ ಜಾಗಕ್ಕೆ ಬಂದು ಅದೇ ಹಣದಲ್ಲಿ ಒಳ್ಳೆ ಚಿತ್ರ ಮಾಡಲಿ ಅನ್ನೋದೇ ನಮ್ಮೆಲ್ಲರ ಅಭಿಪ್ರಾಯ. ಎರಡನೇ ಸ್ಥಾನದಲ್ಲಿ ಲೂಸ್ ಮಾದ ಯೋಗಿ. ಹೀರೋಗಳು ಇಷ್ಟು ಎತ್ತರವಾಗಿ, ಇಷ್ಟು ಅಂದವಾಗಿ, ಇಷ್ಟು ಮೈಕಟ್ಟು ಹೊಂದಿರಬೇಕು ಅನ್ನೋ ಜಮಾನದಲ್ಲಿ ತನ್ನ ವಿಚಿತ್ರ ಮ್ಯಾನರಿಸಂ ಮೂಲಕ ಜನರ ಮನ ಗೆದ್ದಂತಹ ನಟ. ಒಂದೆರಡು ಚಿತ್ರಗಳಲ್ಲಿ ಈತನ ಅಭಿನಯ ನೋಡಬಹುದೇ ಹೊರತು ಉಳಿದೆಲ್ಲವೂ ತೀರಾ ರಗಳೆ ಎನಿಸುವಂಥದ್ದು. ದೇವದಾಸ್, ಧೂಳ್, ಕಾಲಾಯ ತಸ್ಮೈ ನಮಃ, ಬಂಗಾರಿ, ಜಿಂಕೆ ಮರಿ, ಅಂಬರ, ಡಾರ್ಲಿಂಗ್, ಪರಪಂಚ, ಕಾಲಭೈರವ, ಜಾನ್ ಜಾನಿ ಜನಾರ್ದನ್, ಕರಿಯಾ ಕಣ್ಬಿಟ್ಟ, ಕೋಲಾರ, ಮಾಸ್ ಲೀಡರ್, ಇನ್ನು ಹಲವಾರು. ಸಾಕಪ್ಪ ಅನ್ನಿಸುವಂತಹ ಈತನ ಡೈಲಾಗ್ ಡೆಲಿವರಿ. ನೆಕ್ಸ್ಟ್ ಬರುವಂಥದ್ದು ತರುಣ್ ಚಂದ್ರ. ಈತನ ಮೋಸ್ಟ್ ಆಫ್ ದ ಮೂವೀಸ್ ಎಲ್ಲ ಫ್ಲಾಪ್ ಆಗಿರುವಂಥದ್ದು. ಹಲವರಿಗೆ ಇವನು ಯಾರು ಅನ್ನೋದೇ ಗೊತ್ತಿರಲಿಕ್ಕಿಲ್ಲ. ಅಲ್ಲೊಂದು ಇಲ್ಲೊಂದು ಮೂವಿ ಮಾಡಿದಂಥ ಈತ ಮಾಡಿದ್ದೆಲ್ಲವೂ ಮುಂಡಾ ಮೂಚ್ತು. ಹನಿ ಹನಿ, ಪರಿಚಯ, ಸೀನಾ, ನಾನಲ್ಲ, ಅಚ್ಚುಮೆಚ್ಚು, ಒಂದು ಕ್ಷಣದಲ್ಲಿ, ಗೋವಾ, ಇವನ ಫ್ಲಾಪ್ ಮೂವೀಸ್ಗಳು. ನೆಕ್ಸ್ಟ್ ಬರುವಂಥದ್ದು ಪ್ರೇಮ್ ಕುಮಾರ್, ಅಂದರೆ ನೆನಪಿರಲಿ ಪ್ರೇಮ್. ಕನ್ನಡ ಚಿತ್ರರಂಗದ ಒನ್ ಆಫ್ ದ ಹ್ಯಾಂಡ್ಸಮ್ ಹೀರೋ ಅಂತಲೇ ಹೇಳ್ಬೋದು. ಉತ್ತಮ ನಾಯಕಿಯರ ಜೊತೆ ನಟಿಸಿದಂಥ ಚಿತ್ರಗಳು ಕೂಡ ಫ್ಲಾಪ್ ಲಿಸ್ಟಲ್ಲೇ ಇವೆ. ಒಳ್ಳೆ ಲುಕ್ಸ್, ಒಳ್ಳೆ ಮೈಕಟ್ಟು, ಆದರೆ ಚಿತ್ರಗಳೆಲ್ಲವೂ ಫ್ಲಾಪ್. ಐ ಆಮ್ ಸಾರಿ, ಮತ್ತೆ ಬನ್ನಿ, ಪ್ರೀತಿಸೋಣ, ಧನ್ ಧನಾಧನ್, ಚಂದ್ರ, ಶತ್ರು, ಅತಿ ಅಪರೂಪ, ಫೇರ್ ಅಂಡ್ ಲವ್ಲಿ, ಮಳೆ, ಮಸ್ತ್ ಮೊಹಬ್ಬತ್. ನಿಜ ಹೇಳಬೇಕು ಅಂದರೆ ಹಲವಾರು ಈ ಯಾವುದೂ ಚಿತ್ರದ ಹೆಸರನ್ನೇ ಕೇಳಿರಲಿಕ್ಕಿಲ್ಲ. ಮುಂದೆ ಅಜಯ್ ರಾವ್. ಕೃಷ್ಣ ಹೆಸರಿನ ಸಾಲು ಸಾಲು ಚಿತ್ರ ಮಾಡಿದಂಥ ಈತ ಕೃಷ್ಣ ಹೆಸರಿಂದನೇ ತನ್ನ ಚಿತ್ರಗಳು ಗೆಲ್ತಿವೆ ಅಂತ ಮೂಢನಂಬಿಕೆಯಿಂದ ಅಭಿನಯಿಸ್ತಾ ಇದ್ದಾನೆ. ಚಿತ್ರದ ಕತೆ ಪ್ಲಾಟ್ ಚೆನ್ನಾಗಿದ್ದರೆ ಮಾತ್ರ ಜನ ನೋಡ್ತಾರೆ ಅಂತ ಈತನಿಗೆ ಇನ್ನೂ ಅರಿವಾಗಿಲ್ಲ ಅನಿಸುತ್ತೆ. ಅಲ್ಲೊಂದು ಇಲ್ಲೊಂದು ಹಿಟ್ ಚಿತ್ರ ಕೊಟ್ಟಿರುವಂಥ ಈತನ ಅಭಿನಯ ದೇವರೇ ಮೆಚ್ಚಬೇಕಾದಂಥದ್ದೇ. ಜಾಜಿ ಮಲ್ಲಿಗೆ, ಪ್ರೇಮ್ ಕಹಾನಿ, ಮನಸ್ಸಿನ ಮಾತು, ಬ್ರೇಕಿಂಗ್ ನ್ಯೂಸ್, ಅದ್ವೈತ, ರೋಸ್, ಜೈ ಬಜರಂಗಬಲಿ, ಎಂದೆಂದಿಗೂ, ಇನ್ನೂ ಹಲವಾರು ಚಿತ್ರಗಳು ಫ್ಲಾಪ್ ಲಿಸ್ಟಲ್ಲೇ ಇವೆ. ಕೊನೆಯದಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರವಿಚಂದ್ರನ್ ಸರ್. ಅವರ ಕರಿಯರ್ನ ಎಲ್ಲ ಮೂವೀಸ್ ಕೂಡ ಹಿಟ್ ಲಿಸ್ಟ್ಗೆ ಸೇರಿದಂಥದ್ದು. ಆದರೆ ಹೆಚ್ಚಿನ ಬಜೆಟ್ನ ಕೆಲವು ಅರ್ಥವಿಲ್ಲದ ಚಿತ್ರ ಮಾಡಿ ಕೈ ಸುಟ್ಕೊಂಡಿದ್ದಾಗಿ ಅವರೇ ಹೇಳ್ಕೊಂಡಿದ್ದಾರೆ. ಅವರು ಖಂಡಿತ ನಮ್ಮೆಲ್ಲರ ನೆಚ್ಚಿನ ನಟ, ಬಟ್ ಅವರು ಹೀರೋ ಆಗಿ ನಟಿಸೋದು ಸಾಕು ಅಂತ ಅನಿಸುತ್ತೆ. ಇನ್ನೂ ಲಿಸ್ಟ್ ಮಾಡ್ತಾ ಹೋದರೆ ಹಲವಾರು ಹೀರೋಗಳು ಈ ಫ್ಲಾಪ್ ಲಿಸ್ಟ್ಗೆ ಸೇರ್ತಾರೆ. ಆದರೆ ಏನು ಮಾಡೋದು, ಟ್ಯಾಲೆಂಟ್ ಇರೋರಿಗೆ ಅವಕಾಶ ನೀಡಿದಂಥ ಈ ಚಿತ್ರರಂಗ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ನಟರ ಮಕ್ಕಳಿಗೆ ಮಣೆ ಹಾಕ್ತಿದೆ. ಅದೆಲ್ಲವನ್ನು ಮೀರಿ ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ನಟಿಸಿ ಬೆಳೆದವರು ಹಲವಾರು. ನಮ್ಮ ಯಶ್ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಇಲ್ಲ ರಕ್ಷಿತ್ ಶೆಟ್ಟಿ ಆಗಿರ್ಬೋದು. ಮುಂದಿನ ದಿನದಲ್ಲಾದರೂ ನಮ್ಮ ಕನ್ನಡ ಚಿತ್ರರಂಗ ಒಳ್ಳೆ ಒಳ್ಳೆ ಮೂವೀಸ್ ಕೊಡುತ್ತಾ ಅಂತ ನೋಡೋಣ. ಬೇರೆ ಭಾಷೆ ಮೂವೀಸ್ ಜೊತೆ ಕಾಂಪೀಟ್ ಮಾಡೋ ಮಟ್ಟಿಗೆ ಬೆಳೆಯುತ್ತಾ ಅಂತ ಕಾದು ನೋಡಬೇಕಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಡಿಯೋನ ನಿಮ್ಮ ಮುಂದೆ ಇಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸೈನಿಂಗ್ ಆಫ್, ನಿಮ್ಮ ಫಿಟ್ನೆಸ್ ಫ್ರೆಂಡ್ ರಾಜೀವ್.